ಇವತ್ತು ನೋಡಿದ್ರೆ ಉಲ್ಟಾ ಬರ್ತಾ ಇದೆ ನ್ಯೂಸ್ ಅಲ್ಲೆಲ್ಲ ಗಂಡ ಹೆಂಡತಿ ಜಗಳ ಮಾಡ್ಕೊಂಡಿದ್ದಾರೆ. ಗಂಡ ಹೆಂಡತಿ ಜಗಳ ಮಾಡ್ಕೊಂಡಿದ್ದಕ್ಕೆ ಅತ್ತೆ ಮಾವ ಆರೂವರೆಗೆ ಹೋಟ್ಲಿಗೆ ಹೋಗ್ತಾರೆ. ಅವ್ರಿಗೆ ಹೇಗೆ ಗೊತ್ತು? ಹಾಗಾದ್ರೆ ಅದು ಸುಳ್ಳು ಸುದ್ದಿ ಯಾರು ಹಾಕಿಸಿದ್ದು? ಅವ್ರು ಒಂದು ದಿವಸನೂ ಜಗಳ ಮಾಡ್ಕೊಳ್ಳಲ್ಲ. ಅವ್ರು ನಿನ್ನೆನು ಪೊಲೀಸರು ಹೋಟ್ಲಿಗೆ ಹೋಗಿ ಕಾರ್ತಿಕ್ ಭಟ್ಟಿಯವರು ಅಂತ ಅಲ್ಲಿ ವಿಚಾರಿಸಿದ್ದು. ಹಾಗಾದರೆ ಅವರಿಗೆ ಮೊನ್ನೆ ಜಗಳ ಮಾಡ್ಕೊಂಡಿದ್ದಾರೆ ಅಂತ ಅವರಿಗೆ ಹೇಗೆ ಗೊತ್ತಿರುತ್ತೆ? ಅವ್ರು ಆರೂವರೆ ಒಳಗೆ ಹೋಟ್ಲು ಮನೆ ಖಾಲಿ ಮಾಡ್ತಾರೆ. ಇವರು ಆಮೇಲೆ ಎದ್ದು ಇವ್ರ ಕೆಲಸ ಮಾಡ್ಕೊಳ್ತಾರೆ 6 ಗಂಟೆ ಮೇಲೆ. ಅವಾಗ ಅವ್ರಿಗೆ ಹೇಗೆ ಗೊತ್ತೆ ಸುಳ್ಳು ಯಾಕೆ ಮಾಧ್ಯಮ ಕೊಟ್ಟಿದ್ದು? ಇವರು ಸುಳ್ಳು ಯಾಕೆ ಕೊಟ್ಟಿದ್ದು ಮಾಧ್ಯಮ? ಮದುವೆಯಾಗಿ 6 ವರ್ಷ ಆಯ್ತಿದೆ. ಈಗ 4 ದಿವಸ 14ನೇ ತಾರೀಕಿಗೆ 6 ವರ್ಷ ಕಂಪ್ಲೀಟ್ ಆಗುತ್ತೆ. ಅದು ಮನೆಯದ್ದು ಈ ಥರ ಮನೆ ಕೆಲಸ ಬಿಟ್ಟು ಅಲ್ಲ ಮಗಳು ಕೆಲಸ ಮಾಡ್ಬೇಕಂತೆ. ಅವ್ರಿಗೆ ಫಾರಿನ್ಗೆ ಹೋಗ್ಬೇಕಂತೆ. ಯಾವಾಗ ನೋಡಿದ್ರು ನಾವು ಮಗು ನೋಡ್ಕೊಳ್ತೀವಿ ಅಂತ ಹೇಳ್ತಾರೆ. ನಾವು ಮಗು ನೋಡ್ಕೊಳ್ಳಲ್ಲ, ಮೊಬೈಲು ಟಿ ವಿ ನೋಡ್ತಿರ್ತಾರೆ ಹೋಟ್ಲಿಂದ ಬಂದಾಗ. ಯಾವಾಗ ನೋಡಿದ್ರು ಮಗಳಿಗೆ ಏನು ಕೆಲಸಕ್ಕೆ ಹೋಗು, ನೀನು ಕೆಲಸಕ್ಕೆ ಹೋಗು, ಅಳಿಯ ಫಾರಿನ್ಗೆ ಹೋಗ್ಬೇಕು. ಆಮೇಲೆ 3-4 ಸಲ ಬೇರೆ ಮನೆ ಮಾಡಿ ಅಂತ 3 ವರ್ಷದಿಂದ ಅವ್ರು ಹೇಳಿದ್ದಾರೆ. ನೀವು ಬೇರೆ ಮನೆ ಬಿಟ್ಟು ಹೋಗಿ ಮನೆ ಬಿಟ್ಟು ಅವ್ರ ಮನೆ ಸುತ್ತಲೂ ಸುಮಾರು ನೋಡಿದ್ದಾರೆ. ಆದರೆ ಅಳಿಯಂಗೆ ಎಲ್ಲಿ ಕೆಲಸ ಸರಿ ದುಬೈಯಲ್ಲಿ ಆಗುತ್ತಾ ಎಲ್ಲಿಂದ ಅವ್ರು ತುಂಬ ಅಪ್ಲೈ ಮಾಡಿದ್ರು. ಹಾಗಾಗಿ ಅವ್ರು ಏನು ಮಾಡಿದ್ದಾರೆ, ಫಸ್ಟ್ ಅವ್ರಿಗೆ ಕೆಲಸ ಆಗಲಿ ಆಮೇಲೆ ಬೇಕು ಅಂತ ಅಪಾರ್ಟ್ಮೆಂಟು ನೋಡಿ ಇಟ್ಟಿದ್ದಾರೆ. ಅವರು ಹೋಗಿರಲಿಲ್ಲ. ನಾನು ಹೇಳ್ತಿದ್ದೆ ಹೋಗಿ ಈಗ ಒಟ್ಟಿಗೆ ಇರಬಾರ್ದು, ಈ ಥರ ಅವರೇ ಹೇಳಿದ ಮೇಲೆ ನೀವು ಒಟ್ಟಿಗೆ ಇರಬಾರ್ದು ಬೇರೆ ಮನೆ ಮಾಡಿ ಅಂತಲೂ ಹೇಳ್ತಿದ್ದೆ ನಾನು. ನನ್ನ ಹತ್ರ ಗುರುವಾರ ಅವಳು ಒಂದೊಂದ್ಸಲ ದಿವಸ ಮಾಡ್ತಾಳೆ, ಇಲ್ಲಾಂದ್ರೆ ದಿವಸ ಬಿಟ್ಟು ದಿವಸ ಗುರುವಾರ ನನ್ನ ಹತ್ರ ಬೆಳಿಗ್ಗೆ ಮಾತಾಡಿದ್ದಾಳೆ. ಇಲ್ಲಪ್ಪ ಅವಳು ಏನು ಹೇಳಲಿಕ್ಕೆ ಏನೂ ಇಲ್ಲ. ಮಗು ತುಂಬ ಹೇಳ್ತಿದೆ ಮತ್ತೆ ಬರತ್ತೆ ಅಂತ. ಡಿಸೆಂಬರ್ಗೆ ರಜೆ ಇದೆ ಅಮ್ಮ, ಡಿಸೆಂಬರ್ಗೆ ಬರ್ತೇವೆ. ಮಗು ಯಾವಾಗ ನೋಡಿದರೂ ಶಿವಮೊಗ್ಗ, ಪಕ್ಷಿತೆರೆಗೆ ಹೋಗೋದೇ ಇಷ್ಟ ಇಲ್ಲ. ಮಗು ಶಿವಮೊಗ್ಗದಲ್ಲಿ ಅಜ್ಜಾಜಿ ಬೇಕು, ಮಾಮ ಬೇಕು, ಶಿವಮೊಗ್ಗನೇ ಹೋಗೋಣ. ಮೊನ್ನೆನು ನವರಾತ್ರಿಗೆ ಬಂದು ಒಂದು ವಾರದ ಹೋಗೋಣ, 3 ಜನ 1 ಗಂಟೆ ಆಗ್ತಿದೆ. ಯಾವತ್ತೂ ಮಗು ಆ ಥರ ಆಳದವರು, ನಾನು ಪಕ್ಷಿಕೆರೆಗೆ ಹೋಗಲ್ಲ, ನಾನು ಶಿವಮೊಗ್ಗದಲ್ಲಿ ಇರ್ತೀನಿ ಅಂತಲೇ ಹೇಳ್ತಾ ಇದ್ದೆ. ಅದು ನಾವು ಅಜ್ಜಾಜಿ ಅಂದರೆ ಅಷ್ಟು ಪ್ರೀತಿ. ಮಗು ಹುಟ್ಟಿದಾಗಿದೆ ನಮ್ಮಲ್ಲೇ, ಡೆಲಿವರಿ ಆಗಿ 4 ವರ್ಷ ಮಗುವಿಗೆ. ಎಷ್ಟು ವರ್ಷದ ಇವರಿಗೆ ಈ ರೀತಿ ಮನಸ್ತಾಪ ಇತ್ತು ಅತ್ತೆ ಮಾವ? ಅವಳು ಮದುವೆ ಆದಾಗಿಂದ ಅವಳಿಗೆ ಒಂದು ದಿವಸ ಬಾಣಂತಿಗೆ ವಿಚಾರಿಸಿ ಹಾಕಿಲ್ಲ. ಮಗುವಿಗೆ ಒಂದು ದಿವಸ ಏನು ಒಳ್ಳೆ ಫುಡ್ ಮಾಡಿ ಹಾಕಿಲ್ಲ, ಅಥವಾ ಮಗುವಿಗೆ ಇಷ್ಟ ಅಂತ ಏನು ಅದೇ ಮಗಳು ಬಂದಾಗ ಮಾತ್ರ ಮಗಳಿಗೆ ಒಂದು ಒಳ್ಳೊಳ್ಳೆ ತಿಂಡಿ ಮಾಡಿ ಹಾಕ್ತಾರೆ ಮೊಮ್ಮಕ್ಕಳಿಗೆ ಅಂತ. ಮಗಳಿಗೆ ನನ್ನ ಮಗಳಿಗೆ ಇವತ್ತಿಗೂ ಒಂದು ಏನು ಮಾಡಿ ಹಾಕಿಲ್ಲ. ಅವರು ಬಾಣಂತಿಗೆ ಯಾರೋ ಪುರೋಹಿತರ ಹೆಂಡತಿ ಬಂದು ಮಾಡಿ ಹಾಕಿದ್ದು, ಬಾಣಂತಿಗೆ ಏನು ಅವ್ರು ಮಾಡಿ ಹಾಕಿಲ್ಲ. ಬಾಣಂತಿಗೆಲ್ಲ ಪ್ರೆಗ್ನೆಂಟ್ ಇದ್ದಾಗ ಒಟ್ಟಿಗೆ ಮನೆಯಲ್ಲಿದ್ರು ಕೂಡ ಬೇರೆ ಬೇರೆ ರೀತಿ ಲಾಸ್ಟಿಗೆ ಬೇರೆ ಅಡುಗೆ ಬೇರೆ ಅಂದರೆ ಮಧ್ಯಾಹ್ನ ಅಲ್ಲೇ ಮಾಡ್ತಿದ್ರು. ಆಮೇಲೆ ಹಾಲು ಆರ್ತಿದೆಯಲ್ಲ ಸಾರು ಬಿಸಿ ಮಾಡಬೇಕಾ ಅಂದರೆ ಗ್ಯಾಸ್ ಸ್ಟವ್ ಇಟ್ಕೊಂಡಿದ್ದು ಕರೆಂಟಿಂದ ಅಷ್ಟೇ. ಇಲ್ಲಾಂದರೆ ಹಗಲಿಗೆ ಅವ್ರು ಹೋದ್ಮೇಲೆ ಅವಳು ಅಲ್ಲೇ ಮಾಡೋದು, ಅಡುಗೆ ಮನೆಯಲ್ಲೇ ಮಾಡೋದು. ಒಟ್ಟಿಗೆ ಇದ್ದರು ಅವಳು ಬೇರೆ ಮನೆ ಅಂದರೆ ನಿಧಾನಕ್ಕೆ ಮಾಡೋಣ ಸ್ವಲ್ಪ, ಈಗ ದುಡುಕೋದು ಬೇಡ ಗಂಡಂಗೆ, ಫಸ್ಟ್ ಎಲ್ಲಿ ಕೆಲಸ ಆಗತ್ತೆ ಅಂತ ನೋಡಲಿ. ಹೊಂದಾಣಿಕೆಗೆ ಸಾಕಷ್ಟು ಪ್ರಯತ್ನ ಪಟ್ಟಿದ್ದಾಳೆ ಹುಡುಗಿ. ಯಾಕೆ ಈ ರೀತಿ ಅವರು ಮಗ ಮಗ ಏನು ಗೊತ್ತಾ, ನಿಷ್ಠೂರ ಆಗಲ್ಲ. ಮಗ ಅನ್ ಕಂಡ್ರೆ ಅವರಿಗೆ ಆಗಲ್ಲ, ಅವನು ಫಾರಿನ್ ದುಡಿಬೇಕು, ತಂದು ಹಾಕಬೇಕು, ಮನೆ ಇದ್ದಿದ್ದು ಕೊಡಬೇಕು ಅಂತ ಅವ್ರು ಕೊಡ್ತಾ ಇದ್ರು. ಆಮೇಲೆ ಇವರು ಮಗನಿಗೆ ಯಾವಾಗ ಅಳಿಯ ಮಗಳು ಅಳಿಯ ಮಗಳು ಅಂತ ಅವ್ರು ಯಾವಾಗ ಶುರು ಮಾಡಿದ್ರು ಆವಾಗ ಮಗನಿಗೆಲ್ಲ ಗೊತ್ತಾಯ್ತು. ಹಾಗಾಗಿ ಮಗ ಮಾತಾಡೋದು ಕಡಿಮೆ ಮಾಡಬೇಕು. ಮಗನಿಗೆ ಮಾತಾಡೋದೇ ಇಲ್ಲ ಅಪ್ಪ ಅಮ್ಮನ ಹತ್ರ. ಅಥವಾ ಅವರು ಈ ಥರ ಗೀಸರ್ ಹಾಕ್ತಾರೆ ಸುಟ್ಟು ಹೋಗುತ್ತೆ, ಎಷ್ಟೋ ಸಲ ಮೋಟ್ರ್ ಹಾಕ್ತಾರೆ ಅದು ಸುಟ್ಟು ಹೋಗಿರುತ್ತೆ, ಗ್ಯಾಸ್ ಕುಕ್ಕರಲ್ಲಿ ಇಡ್ತಾರೆ, ಮೊಬೈಲಲ್ಲಿ ಹೋಗ್ತಾರೆ, ಅಕ್ಕಪಕ್ಕ ಹೋಗ್ತಾರೆ, ಅದು ಎಷ್ಟು ಸಲ ಬಸ್ಟ್ ಆಗಿದೆ. ಅದೆಲ್ಲ ಅವರು ಆ ಥರ ಎಲ್ಲ ಮಾಡ್ತಾರೆ. ಅದೆಲ್ಲ ಮಾಡಿಸಿದ್ರು ನನ್ನ ಅಳಿಯನೇ ಎಲ್ಲ ಸರಿ ಮಾಡಿಸಿದ್ದು. ಏನೇ ಇದ್ದರೂ ಅಳಿಯನೇ, ಆ ಇಡೀ ಬಿಲ್ಡಿಂಗಿಂದು ಏನೇ ಪ್ರಾಬ್ಲಮ್ ಇದ್ದರೂ ನಮ್ಮ ಅಳಿಯಂಗೆ ಹೇಳಿದ್ರು ಅವರೇ ಸರಿ ಮಾಡಿಸಿದ್ರು. ಅತ್ತೆ ಮಾವ ಏನು ಇದು ಮಾಡಲ್ಲ. ಅದೇ ನಮ್ಗೆ ಗೊತ್ತಿಲ್ಲ ಅವರು ಅಷ್ಟು ಚೆನ್ನಾಗಿದ್ದಾರೆ ಯಾಕೆ ಈಗಾದರೂ ನಮಗೆ ಆಸೆ. ನಮಗೆ ನಿನ್ನೆ ಫೋನ್ ಬಂದಾಗಲೇ ನಮಗೆ ಗೊತ್ತಾಗಿದ್ದು ನಮ್ಗೆ ಸಾಧ್ಯ, ನಮ್ಗೆ ಗೊತ್ತೇ ಇಲ್ಲ ಈ ಥರ ಮಾಡ್ಕೊಳ್ಳೋಕೆ ಸಾಧ್ಯ. ಯಾಕೆ ಮಾಡಿಕೊಂಡು ನಮಗೆ ಗೊತ್ತಿಲ್ಲ. ಅಲ್ಲ ಮಾಮ ಅತ್ತೆ ಮಾವ ಒಂದು ಹೊರಗಡೆ ಹೋಗಿ ಹೋಗಿ ಅಂತಾರೆ, ಅಥವಾ ಈಗ ಕೆಲಸ ಏನಾದರೂ ಅಲ್ಲಿ ಬಿಟ್ಟು ಬಿಟ್ಟಿದ್ದಾರೆ ಅಂತ ನಿನ್ನೆ ಯಾರೋ ಹೇಳಿದರು. ಬೇರೆ ಕಡೆ ಟ್ರೈ ಮಾಡ್ತಿದ್ರು, ಅದು ಇನ್ನೂ ಆಗಿರಲಿಲ್ಲ. ಆ ಥರ ಏನಾದರೂ ಇರ್ಬೋದಾ ಹೋದ್ರೆ ಹೊರತು ನಾನು ಅಂದ್ಕೊಂಡು ಗೊತ್ತಿಲ್ಲ. ಆ ಥರ ಇರ್ಬೋದಾ ನಮಗೂ ಗೊತ್ತಿಲ್ಲ. ಈ ಥರ ಅತ್ತೆ ಮಾವ ಮೊದಲಿಂದ ಈ ಥರ ಮಾಡ್ತಾರೆ ಅಂತ ಒಂದು ಹೇಳ್ತಿದ್ವಿ. ಈಗ ನಾವು ಅದು ಕೇಳಿದರೆ ಅವಳಿಗೆ ಟೆನ್ಷನ್ ಹತ್ತಿರ ಅವಳು ಏನೂ ಹೇಳ್ತಾ ಇರಲಿಲ್ಲ ಮನೆ ಬಗ್ಗೆ. ನಾವು ಕೇಳಲಿಕ್ಕೆ ಹೋಗ್ತಿರಲಿಲ್ಲ, ಯಾಕೆಂದರೆ ಅತ್ತೆ ಮಾವನ ಹತ್ರ ಅವಳು ಮಾತಾಡು. ಯಾವಾಗ ಮಗನ ಹತ್ರ ಮಾತಾಡಿದ ಮೇಲೆ ನಾನು ಇನ್ನು ಮಗನ ಹತ್ರ ಮಾತಾಡಿದ ಮೇಲೆ ನಾನು ಯಾಕೆ ಅವ್ರ ಹತ್ರ ಮಾತಾಡಬೇಕು ಅಂತ ಅವ್ಳು ಮಾತಾಡ್ತಿರಲಿಲ್ಲ. ಅದೇ ಅವ್ರ ಮಗಳು ಕಾರ್ತಿಕ್ ಅವ್ರ ಅಕ್ಕ, ಅವರೇ ಫಸ್ಟಿಂದನೂ ಮದುವೆ ಆಗಿದ್ದ ನಾನು ಕಾರ್ತಿಕ್ ನನ್ನ ಮಗಳ ಪರವಾಗಿ ಇದ್ದಾರೆ ಅಂತ ಫಸ್ಟಿಂದ ಮದುವೆ ಆಗಿ ಸ್ವಲ್ಪ ದಿವಸಕ್ಕೆ ಒಂದು ವಾರಕ್ಕೆ 10 ದಿವಸದೊಳಗೆ ಅಂತೂ ನೀನು ಹೆಂಡತಿ ಪರವಾಗಿಬಿಟ್ಟಿಯಲ್ಲ ಅಂತಲೇ ಹೇಳ್ತಾ ಇದ್ರು. ಆವಾಗಿಂದ ನನ್ನ ಮಗಳಿಗೆ ಒಂದೊಂದೇ ಅವ್ರಿಗೆ ಏನು ಮಾಡ್ತಾರೆ ತಾಯಿಗೆ ಏನು ಹೇಳ್ಕೊಡ್ತಾರೆ ಎಲ್ಲ ಗೊತ್ತಾಯ್ತು. ಆವಾಗಿಂದ ಅಲ್ಲಿ ಶುರು ಆಯಿತು, ಮಗಳು ಕೆಲಸಕ್ಕೆ ಹೋಗಬೇಕು, ಮಗ ಫಾರಿನ್ ಹೋಗಬೇಕು, ಅಮ್ಮನೆದ್ದು ತೀರಿಸ್ಬೇಕು ಅಂತ ಗೊತ್ತಾಯ್ತು.
ಫಸ್ಟ್ ನಮ್ಮ ಹತ್ರ ಸ್ವಂತ ಮನೆ ಅಂತ ಹೇಳಿದ್ದು, ಆಮೇಲೆ ಮೇಲೆ ಮದುವೆಗೆ ಎಷ್ಟೋ ಸಮಯ ಆದ್ಮೇಲೆ ಇದು ನಾವು ಲೋನ್ ತೀರಿಸಿದ್ವಿ. ಈಗ ನೀವು ನಿಮ್ಮ ಫ್ಯಾಮಿಲಿ ಇಲ್ಲೇ ಎಲ್ಲ ಬರ್ತಿದ್ರು ಅಥವಾ ಹೇಗೆ? ಹಾಂ, ನಾವು ಬರ್ತಿದ್ವಿ, ಆದರೆ ಈಗ 2 ವರ್ಷದಿಂದ ಅವಳಿ ನಾವು ಅಮ್ಮನ ಮನೆಗೆ ಹೋಗ್ತಿದ್ವಿ, ಅಲ್ಲಿ ಮದುವೆಗ ಅಲ್ಲೇ ಬಂದು ನಮ್ಮ ಜೊತೆ ಪಿಂಜಾರಿಗಿದ್ವಿ. ಅಲ್ಲಿ ಬಂದಾಗ ಅಲ್ಲಿಗೆ ಕರಿತಿದ್ವಿ, ಇಲ್ಲಿ ಬಂದೆ ಮತ್ತೆ ಅತ್ತೆ ಮಾವ ಎಲ್ಲ ಇರ್ತಾರಲ್ಲ, ಅವ್ರು ನಾನು ಹೋದ್ರೆ ಅವತ್ತೊಂದ್ಸಲ ಹೋದಾಗ ಅವ್ರು ಫಸ್ಟಿಗೆ ನನ್ನ ಮುಖನೇ ನೋಡಿಲ್ಲ ಮಾತಾಡ್ತಿದ್ರು, ಆಮೇಲೆ ಅವರಮ್ಮ ಕೇಳಿದ್ರು ಅಷ್ಟೇ. ನಾನು ಕೇಳಿದ್ನೇನು ಅವ್ರು ಆ ಥರ ಇದ್ರು ಅವರತ್ತೆ ಮದುವೆ ಟೈಮಲ್ಲಿ ಅಪ್ಪ ಅವ್ರೇನು ನಮ್ಮ ಹತ್ರ ಎಲ್ಲ ಜಾಸ್ತಿ ಮಾತಾಡೇ ಇರಲಿಲ್ಲ. ಫಸ್ಟಿಗೆ ಮಗ ಹುಡುಗಿ ಸಿಗುವ ತನಕ ಮಾತ್ರ ನೀನು ಫಾರಿನ್ ಹೋಗ್ಬೇಕು, ಹಾಗೆ ಹೋಗಲ್ವಾ ಹಾಗೆ ಹೇಳ್ತಾ ಇದ್ರು ಅಷ್ಟೇ. ಅವನು ನೈಜೀರಿಯಾದಲ್ಲಿದ್ದ ಅದಕ್ಕಿಂತ ಮೊದಲು, ಆಮೇಲೆ ಅವ್ರದ್ದು ವೀಸಾ ಎಲ್ಲ ಬರೋದು ಲೇಟ್ ಆಯಿತು, ಅದಕ್ಕೆ ಹೋಗಿಲ್ಲ. ಮಾವಂಗೆಲ್ಲ ಆಪ್ರೇಷನ್ ಆಯಿತು ಶುಗರಿನ ಕಾಲು, ಆಮೇಲೆ 2-3 ಆಪ್ರೇಷನ್ ಆಯಿತು ಅವರಿಗೆ, ಹಾಗಾಗಿ ಮತ್ತೆ ಹೋಗಲಿಲ್ಲ ಅವರು. ಈಗ ಸಾಧಿಸ್ತೀನಿ.